ಕೊರೋನಾ ಮೂರನೆಯಲ್ಲಿ ಆತಂಕದ ನಡುವೆಯೇ ರಾಯಚೂರಿನಲ್ಲಿ ಮಕ್ಕಳಿಗೆ ಮತ್ತೊಂದು ಕಾಯಿಲೆ ಬಾಧಿಸುತ್ತಿದೆ. ಡೆಂಗ್ಯೂ ಜೊತೆಗೆ ರಿಕೆಟ್ಸ್ ಸಿಎಲ್ ಎಂಬ ಹೊಸ ಕಾಯಿಲೆ ಶುರುವಾಗಿದೆ. ರಾಯಚೂರು ಜಿಲ್ಲಾದ್ಯಂತ ಈಗಾಗಲೇ ನೆಗಡಿ ಜ್ವರ ಕೆಮ್ಮಿನಿಂದ ಬಳಲುತ್ತಿರುವ ಮಕ್ಕಳ ಸಂಖ್ಯೆ ಜಿಲ್ಲೆಯಲ್ಲಿ ಶೇಕಡ 200% ಅಧಿಕವಾಗಿದೆ. ಪಶುಗಳಿಂದ ಹರಡೋ ರಿಕೆಟ್ಸ್ ಸಿಎಲ್ ಅನ್ನೋ ಬ್ಯಾಕ್ಟೀರಿಯಾದಿಂದ ಹರಡೋ ರೋಗ ಇದೀಗ ರಾಯಚೂರಿನಲ್ಲಿ ವ್ಯಾಪಿಸೋ ಭೀತಿ ಎದುರಾಗಿದೆ. ಇದಕ್ಕೆ ಪೂರಕವಾಗಿ ನವಜಾತ ಶಿಶುಗಳು ಸೇರಿದಂತೆ ಮಕ್ಕಳಲ್ಲಿ ಡೆಂಗ್ಯೂ ಜೊತೆಗೆ ಮತ್ತಿತರ ರೋಗ ಲಕ್ಷಣಗಳು ಕಂಡುಬರುತ್ತಿದೆ. ಕಳೆದ 15 ದಿನಗಳಿಂದ ರಾಜ್ಯವ್ಯಾಪಿ ಮತ್ತು ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಸೀಸನಲ್ ಫ್ಲೂ ಅಂತ ಹೇಳ್ತೀವಿ, ನೆಗಡಿ ಕೆಮ್ಮು ಜ್ವರದಿಂದ ಬಳಲುತ್ತಿರುವ ಮಕ್ಕಳ ಸಂಖ್ಯೆ ತುಂಬ ಜಾಸ್ತಿನೇ ಆಗಿದೆ, 200% ಜಾಸ್ತಿ. ಅದರ ಜೊತೆಗೆ ಡೆಂಗ್ಯೂ ಮತ್ತು ರಿಕೆಟ್ಸ್ ಅಂತ ಒಂದು ಹೊಸ ಕಾಯಿಲೆ ಸೇರಿಕೊಂಡಿದೆ. ಅದು ಇಷ್ಟು ದಿನ ಡೆಂಗ್ಯೂಗಿನ ಮಾರಣಾಂತಿಕವಾದ ಕಾಯಿಲೆ ರಿಕೆಟ್ಸ್ ಅಂತ ಆಗ್ತಾ ಇದೆ. ಮುಂಚೆ ಎಲ್ಲ ನಾವು ಒಂದು ಮಾತ್ರೆಗೆ ಒಂದು ಔಷಧಿಗೆ ಆರಾಮಾಗುವಂಥ ರಿಕೆಟ್ಸ್ ಅನ್ನೋ ರೋಗ ಈ ಒಂದು ಕೆಲವೊಂದು ತಿಂಗಳಿಂದ ಮಾರಣಾಂತಿಕವಾಗಿ ಕೆಲವು ಮಕ್ಕಳು ಮರಣ ಹೊಂದಿದ ಉದಾಹರಣೆಗಳು ಕೂಡ ಇವೆ. ಮತ್ತು ಅನೇಕ ಮಕ್ಕಳು ಸೀಸನಲ್ ಫ್ಲೂನಲ್ಲಿ ನವಜಾತ ಶಿಶುಗಳಿಂದ ಹಿಡಿದು 2 ತಿಂಗಳ ಒಳಗಿನ ಮಕ್ಕಳಿಗೆ ಅದು ಪರಿಣಾಮ ಆಗ್ತಿರೋದ್ರಿಂದ ಬಹುತೇಕ ಮಕ್ಕಳಿಗೆ 30-40% ಮಕ್ಕಳಿಗೆ ನಾವು ICU ಮತ್ತು ಆಕ್ಸಿಜನ್ ಬೆಡ್ನ ಅವಶ್ಯಕತೆ ಬೇಕಾಗ್ತಾ ಇದೆ. ನಮಗೆ ಇಲ್ಲಿ ಸಿಂಧನೂರಿನಲ್ಲಿ ICU ಬೆಡ್ಗಳ ಸಂಖ್ಯೆ ತುಂಬ ಕಡಿಮೆನೇ ಇದೆ. ಎಲ್ಲ ಹಾಸ್ಪಿಟ್ಲಲ್ಲಿ ಸೇರಿದ 40-50 ಬೆಡ್ ಆಗಲ್ಲ. ಸಾಮಾನ್ಯವಾಗಿ ಅಡ್ಮಿಷನ್ ರೇಟ್ನ 2% ಆಗ್ತಾ ಇರೋದು 15% ಆಗ್ತಾ ಇರೋದ್ರಿಂದ ICU ಮತ್ತು ಆಕ್ಸಿಜನ್ ಬೆಡ್ ಕೊರತೆ ಕಂಡು ಬರ್ತಿದೆ. ಈ ನಿಟ್ಟಿನಲ್ಲಿ ಸರ್ಕಾರದ ಮುತುವರ್ಜಿ ವಹಿಸಿ ಸರ್ಕಾರಿ ಆಸ್ಪತ್ರೆಯಲ್ಲಿ ICU ಬೆಡ್ ವ್ಯವಸ್ಥೆ ಮಾಡಬೇಕು. ಮತ್ತು ತಜ್ಞರ ಹೇಳಿಕೆ ಪ್ರಕಾರ ಮುಂಬರುವ ದಿನಗಳಲ್ಲಿ COVID-3 ಮಕ್ಕಳಿಗೆ ಬಾಧಿಸಬಹುದಂತ ಒಂದು ಹೇಳಿಕೆ ಕೊಟ್ಟಿರೋದ್ರಿಂದ ಪಾಲಕರಲ್ಲಿ ಆತಂಕ ಉಂಟಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ರ್ಯಾಂಡಮ್ ಟೆಸ್ಟಿಂಗ್ ಅಂತ ಹೇಳ್ತೀವಿ, ಎಲ್ಲ ಒಂದು ಹೊರಗಡೆ ವಿಭಾಗದ ಎಲ್ಲ ಮಕ್ಕಳ ಆಸ್ಪತ್ರೆಗಳಲ್ಲಿ ರ್ಯಾಂಡಮ್ ಟೆಸ್ಟಿಂಗ್ ಮಾಡಿ ರಿಪೋರ್ಟನ್ನು ಬೇಗನೆ ಹೊರಗೆ ಕಳಿಸಿ ಇದನ್ನು ಪಾಲಕರಲ್ಲಿ ನಾವು ಆತ್ಮಸ್ಥೈರ್ಯ ತುಂಬುವ ಒಂದು ಕೆಲಸ ಮಾಡಬೇಕಾಗಿದೆ. ಅಂದರೆ ಪರ್ಸೆಂಟೇಜ್ ಆಫ್ ಕೋವಿಡ್ ಕೇಸಸ್ ಇಲ್ಲ, ಇದು ಸೀಸನಲ್ ಫ್ಲೂ, ಏನೂ ಆಗಲ್ಲ ಅಂತ ಒಂದು ಭರವಸೆಯಿಂದ ಕೆಲಸ ಮಾಡಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಗಂಭೀರ ಚಿಂತನೆ ಮಾಡಬೇಕು. ಮುಂಬರುವ ದಿನಗಳಲ್ಲಿ ಕೋವಿಡ್ ಮಕ್ಕಳಿಗೆ ಬಂದರೆ ಅದಕ್ಕೆ ಬೇಕಾದಂಥ ಪ್ರಿಪೇರ್ನೆಸ್ ನಾವು ಇನ್ನೂ ಆಗ್ತಾ ಇಲ್ಲ. ತಾಲೂಕು ಮಟ್ಟದಲ್ಲಿ ಕೇವಲ ಜಿಲ್ಲೆ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಆಗ್ತಾ ಇದೆ, ತಾಲೂಕು ಮಟ್ಟದಲ್ಲಿ ಆಗ್ತಾ ಇಲ್ಲ. ಬಹುತೇಕ ಇನ್ನು ವಿಶೇಷವಾಗಿ ನಮ್ಮ ಭಾಗದಲ್ಲಿ ಅಪೌಷ್ಟಿಕ ಮಕ್ಕಳ ಸಂಖ್ಯೆ ತುಂಬಾನೇ ಜಾಸ್ತಿ ಇರುವುದರಿಂದ ತಜ್ಞರ ವರದಿಯ ಪ್ರಕಾರ ಅಪೌಷ್ಟಿಕ ಮಕ್ಕಳಲ್ಲಿ ಲೋ ಇಮ್ಯುನಿಟಿ ಸ್ಟೇಟಸ್ ಇರುವಂಥರಲ್ಲಿ ಕೋವಿಡ್ ಬರೋ ಸಾಧ್ಯತೆ ಇರಬೇಕಂತ ಹೇಳಿದ್ದಾರೆ. ಆದ್ದರಿಂದ ಈ ನಿಟ್ಟಿನಲ್ಲಿ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಇನ್ನು ಜಿಲ್ಲಾದ್ಯಂತ ಪೋಷಕರು ಮಕ್ಕಳನ್ನ ಕರೆದುಕೊಂಡು ಬರೋದು ಹೆಚ್ಚಾಗಿದೆ. ರಾಯಚೂರು, ಸಿಂಧನೂರು, ಮಾನ್ವಿ, ಲಿಂಗಸೂರು, ದೇವದುರ್ಗ ತಾಲೂಕುಗಳಲ್ಲಿ ಸಾವಿರಾರು ಮಕ್ಕಳಿಗೆ ಕಳೆದ 1 ತಿಂಗಳಿಂದ ಜ್ವರ ಬರುತ್ತಿದೆ. ಮತ್ತೊಂದೆಡೆ ಉಸಿರಾಟದ ತೊಂದರೆಯಿಂದ ದಿನವೊಂದಕ್ಕೆ ಆಸ್ಪತ್ರೆಗೆ ದಾಖಲಾಗುತ್ತಿದ್ದಾರೆ. ಆದರೆ ಈ ಎಲ್ಲ ಮಕ್ಕಳಿಗೂ ಡೆಂಗ್ಯೂ ಅಂತ ಆರೋಗ್ಯ ಇಲಾಖೆ ತಿಳಿಸಿದೆ. ರಿಕೆಟ್ಸಿಯಲ್ ಡಿಸೀಸ್ ಎಂಬುದು ಒಂದು ಬ್ಯಾಕ್ಟೀರಿಯಲ್ ರೋಗ. ಸೊ ಬ್ಯಾಕ್ಟೀರಿಯಲ್ ರೋಗ ಇದೆ, ಇದು ಜುನಾಟಿಕ್ ಡಿಸೀಸ್ ಅಂತೀವಿ. ಜುನಾಟಿಕ್ ಡಿಸೀಸ್ ಅಂದರೆ ಈ ಪ್ರಾಣಿಗಳಲ್ಲಿ, ಅದರಲ್ಲಿ ಕ್ಯಾಟಲ್ಲಿರ್ಬೋದು, ಶೀಪ್ ಇರ್ಬೋದು, ಇಂಥದ್ರಲ್ಲಿ ಬರುತ್ತೆ. ಅವುಗಳಿಂದ ಮನುಷ್ಯರಿಗೆ ಬರೋ ಚಾನ್ಸಸ್ ಇದೆ. ಬಟ್ ರಿಕೆಟ್ಸಿಯಲ್ ಡಿಸೀಸು ಆಮೇಲೆ ಎಲ್ಲಿ ಸ್ವಲ್ಪ ಫಾರೆಸ್ಟ್ ಜಾಸ್ತಿ ಇರುತ್ತೆ, ಎಲ್ಲಿ ಆ್ಯನಿಮಲ್ ಹಸ್ಬೆಂಡ್ರಿ ಅದೆಲ್ಲ ಸ್ವಲ್ಪ ಪ್ರಾಣಿಗಳ ಸಾಕುವಿಕೆ ಅದು ಇದು ಜಾಸ್ತಿ ಇರುತ್ತೆ, ಅಂಥ ಕಡೆ ಬರೋ ಚಾನ್ಸಸ್ ಇದೆ. ರಾಯಚೂರಲ್ಲಿ ಯಾವುದು ಅಂಥ ಪ್ರಕರಣಗಳು ನಮಗಿನ್ನೂ ವರದಿಯಾಗಿರುವುದಿಲ್ಲ ಆಫೀಷಿಯಲಿ. ಬಟ್ ಅಲ್ಲಿ ಇಲ್ಲಿ ಈಗ ಕೇಸ್ಗಳು ಈ ವೈರಲ್ ಫೀವರ್ ಅಂತ ಏನೀಗ ಬರ್ತಾ ಇದೆ, ವೈರಲ್ ಫೀವರ್ ಇರ್ಬೋದು, ಅದು ಸಸ್ಪೆಕ್ಟೆಡ್ ಡೆಂಗ್ಯೂ ಇರ್ಬೋದು, ಅದೇ ಟೈಪ್ ಬರುತ್ತೆ. ಈ ರಿಕೆಟ್ಸಿಯಲ್ ಡಿಸೀಸ್ನಲ್ಲಿ ಕೂಡ ಫೀವರ್ ಇರುತ್ತೆ, ಮೈಕೈ ನೋವು ಇರುತ್ತೆ, ಸೊ ಅದೇ ಟೈಪ್ ಇರುತ್ತೆ. ನೆಗಡಿ ಕೆಮ್ಮು ಅಷ್ಟದು ಸ್ವಲ್ಪ ಕಮ್ಮಿ ಇರುತ್ತೆ. ವೈರಲ್ ಫೀವರು ಲೈಕ್ ಇಲ್ನೆಸ್ಸೇ ಇದನ್ನು ಹೊಂದಿದೆ. ಬಟ್ ಇದು ಬ್ಯಾಕ್ಟೀರಿಯಲ್ ಡಿಸೀಸ್, ಇಟ್ ಈಸ್ ನಾಟ್ ಎ ವೈರಲ್ ಡಿಸೀಸ್. ಸೊ ಇದಕ್ಕೆ ಚಿಕಿತ್ಸೆ ಲಭ್ಯ ಇದೆ. ಹಾಗೆ ನೋಡಬೇಕಾದ್ರೆ ಡೆಂಗ್ಯೂನಲ್ಲಿ ಉಸಿರಾಟದ ಸಮಸ್ಯೆ ಕಂಡು ಬರೋದಿಲ್ಲ. ಇನ್ನು ಈ ರಿಕೆಟ್ಸ್ ಸಿಎಲ್ ಸೋಂಕು ಹರಡಿರೋದನ್ನ ಆರೋಗ್ಯ ಇಲಾಖೆ ಡೆಂಗ್ಯೂ ಹೆಸರಿನಲ್ಲಿ ಮರೆಮಾಚುತ್ತಿದೆಯಾ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ. ಅರಣ್ಯ ಪ್ರದೇಶದ ಹತ್ತಿರ ಇರುವ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುವ ರಿಕೆಟ್ಸ್ ಸಿಎಲ್ ಮಕ್ಕಳಿಗೆ ಮಾರಕವಾಗಬಹುದು ಅಂತ ಖಾಸಗಿ ಆಸ್ಪತ್ರೆ ವೈದ್ಯರು ಹೇಳ್ತಿದ್ರೆ, ಆರೋಗ್ಯ ಇಲಾಖೆ ಮಾತ್ರ ಇದು ಸಾಧಾರಣವಾದ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ನಿಂದ ಬರೋ ಜ್ವರ ಅಂತ ಹೇಳ್ತಿದೆ. ಅನಿಲ್ ಕುಮಾರ್, ಕರ್ನಾಟಕ ಟಿವಿ, ರಾಯಚೂರು. ಎಸ್, ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.